ಜಯ ಗುರುದೇವ್. ಮಹಾಭಾರತದಲ್ಲಿ ಒಂದು ಕತೆ ಇದೆ. ಕೃಷ್ಣ ಹಾಗೂ ಬಲರಾಮರು ಒಂದೂರಿಂದ ಒಂದೂರಿಗೆ ಹೋಗ್ತಿದ್ರಂತೆ ನಡ್ಕೊಂಡು. ಇನ್ನು ಸಣ್ಣ ವಯಸ್ಸಾದಾಗ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೀಗೆ ರಾತ್ರಿ ಆಯ್ತಂತೆ. ಕಾಡು ಮಧ್ಯದಲ್ಲಿದ್ದರಂತೆ. ಬಲರಾಮ ಹೇಳ್ತಾನೆ, ಇನ್ನು ಕಾಡು ತುಂಬ ಘಟ್ಟವಾದ ಕಾಡು ಪ್ರದೇಶ, ಇಲ್ಲಿ ಹೋಗೋದು ಉಚಿತ ಅಲ್ಲ, ನಾವಿಲ್ಲೇ ಇಲ್ಲಿ ವಿಶ್ರಾಮ ಮಾಡೋಣ ಈ ರಾತ್ರಿ. ಕೃಷ್ಣ ಆಯ್ತಪ್ಪ ನೀ ಹೇಳ್ದಂಗೆ ಹೇಳಿ. ಆಮೇಲೆ ಹೇಗಿದ್ರು ದಟ್ಟವಾದ ಕಾಡು ತಾನೆ, ಅದಕ್ಕೆ ಬಲರಾಮ ಹೇಳ್ತಾನಂತೆ, ನೀವೊಂದು ಸ್ವಲ್ಪ ನಿದ್ದೆ ಮಾಡುಪ್ಪ ಕೃಷ್ಣ, ನಾನು ನಿನ್ನ ಕಾವಲು ಕಾಯ್ತೀನಿ, ನಂತರ ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ, ನೀನು ನನ್ನ ಕಾವಲು ಕಾಯಿ. ಕೃಷ್ಣ ಆಯ್ತಪ್ಪ ನೀ ಹೇಳ್ದಂಗಾಗಲಿ ಅಂತ ಕೃಷ್ಣ ನಿದ್ದೆ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಯಾವುದೋ ಒಂದು ವಿಚಿತ್ರವಾದ ಆಕಾರ ಬಂದು ಜೋರಾಗಿ ಕಿರ್ಚ್ಕೊಳತ್ತೆ. ಬಲರಾಮಂಗೆ ಭಯ ಆಗುತ್ತೆ. ಆ ಶಬ್ದವನ್ನು ಕೇಳಿ ಅವಾಗ ಗೊತ್ತಾಗತ್ತಂತೆ, ಯಾವುದೋ ರಾಕ್ಷಸ ಬಂದಿದ್ದಾನೆ. ಜೋರಾಗಿ ಕಿರ್ಚ್ಕೊಂಡಾಗ ಬಲರಾಮ ಭಯ ಪಟ್ಕೊಂಡಾಗ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಬಲರಾಮನ ಹೈಟ್ ಅವನು ಉದ್ದ ಕಡಿಮೆ ಆಗ್ತಂತೆ, ರಾಕ್ಷಸ ಇನ್ನೂ ಉದ್ದ ಆಗೋಕೆ ಕಾಣ್ತಾನಂತೆ. ಬಲರಾಮಂಗೆ ಭಯ ಆಗ್ಬಿಟ್ಟು ಏನಪ್ಪ ನೆಕ್ಸ್ಟ್ ಏನು ಮಾಡೋದು, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನಂತೆ. ಈ ಆಸೆಮೇಲೆ ಇನ್ನೊಂದ್ಸಲ ಜೋರಾಗಿ ರಾಕ್ಷಸ ಕಿರ್ಚ್ಕೋತಾನಂತೆ. ಜೋರಾಗಿ ಕಿರ್ಚ್ಕೊಂಡಾಗ ಬಲರಾಮ ಇನ್ನೂ ತುಂಬ ಸಣ್ಣದಾಗ ಆಗ್ತಾನಂತೆ, ಹೈಟಲ್ಲಿ ಕಡಿಮೆ ಆಗ್ತಾನಂತೆ, ರಾಕ್ಷಸ ಇನ್ನೂ ಉದ್ದಾಗಿ ಬೆಳೆದ್ಬಿಡ್ತಾನಂತೆ. ಮೂರನೇ ಸಲಿನೂ ತಿರ್ಗಾ ರಾಕ್ಷಸ ಜೋರಾಗಿ ಕಿರ್ಚ್ಕೊಂಡಾಗ ಬಲರಾಮ ಶ್ರೀಕೃಷ್ಣ ಅಂತ ಹೇಳಿಬಿಟ್ಟು ಜ್ಞಾನ ತಪ್ಪಿ ಮೂರ್ಛೆ ಹೋಗ್ಬಿಟ್ಟು ಬಿದ್ದೋಗ್ತಾನೆ. ಇದನ್ನೆಲ್ಲ ಸ್ವಲ್ಪ ಶಬ್ದ ಆಯಿತು, ಏನಾಯಿತು ಶಬ್ದ ಆಯಿತು ಅಂತ ಅಂದ್ಬಿಟ್ಟು ಕೃಷ್ಣ ಎಚ್ಚರ ಆಗ್ತಾನಂತೆ. ಕೃಷ್ಣ ಎಚ್ಚರ ಆದಾಗ ಬಲರಾಮ ಬಿದ್ದಿರೋದು ನೋಡ್ತಾನಂತೆ. ಓ ಬಲರಾಮ ನಿದ್ದೆ ಹೊಡೆ ನಿದ್ದೆ ಮಾಡ್ತಿರ್ಬೋದು ಅಂತಂದ್ಬಿಟ್ಟು, ಇನ್ನು ನನ್ನ ಕಾವಲು ಕಾಯಕ್ಕೆ ಸಮಯ ನಾನು ಅಂತಂದ್ಬಿಟ್ಟು ಅವನ ಕಾವಲು ಕಾಯಕ್ಕೆ ಶುರು ಮಾಡ್ತಾನಂತೆ. ಅವನ ಕಾವಲು ಕಾಯಕ್ಕೆ ಶುರು ಮಾಡಿದಾಗ ಕೃಷ್ಣ ತಿರ್ಗಾ ಈ ವಿಚಿತ್ರವಾದ ಆಕಾರ ರಾಕ್ಷಸ ಜೋರಾಗಿ ಕಿರ್ಚ್ಕೋತಾನಂತೆ. ಕೃಷ್ಣ ತುಂಬ ಪ್ರಸನ್ನವಾದ ಮನಸ್ಸಿಂದ ಕಾಮ್ ಮೈಂಡಲ್ಲಿ, ಹೇ ಯಾರಪ್ಪ ಹಂಗೆ ಕಿರ್ಚ್ಕೊಂಡಿದ್ದು, ನಿನಗೇನು ಬೇಕು ಅಂತ ಕೇಳ್ತಾನಂತೆ. ತುಂಬ ದೃಢವಾದ ವಾಯ್ಸಲ್ಲಿ, ಶಾಂತವಾಗಿ ಹಾಗೂ ದೃಢವಾದ ವಾಯ್ಸ್ ಶಬ್ದ ಮಾತಿನಲ್ಲಿ, ಏನು ಬೇಕು ನಿನಗೆ, ಯಾಕೆ ಹಿಂಕಿರ್ಸ್ಕೋತಿದ್ಯಾ, ನಮ್ಮ ಅಣ್ಣ ನಿದ್ದೆ ಮಾಡ್ತೀನಿ ಯಾಕೆ ಹಿಂಕಿರ್ಸ್ಕೋತಿದ್ಯಾ ಅಂತ. ಕೃಷ್ಣ ಇಷ್ಟು ದೃಢವಾಗಿ ಮಾತಾಡ್ತಿರೋದು ನೋಡ್ಬಿಟ್ಟು ರಾಕ್ಷಸನ ಹೈಟ್ ಕಡಿಮೆ ಆಗುತ್ತೆ. ಆವಾಗ ರಾಕ್ಷಸ ಇನ್ನೂ ಕೃಷ್ಣಂಗೆ ಹೆದರ್ಸೋಕ್ಕೆ ಇನ್ನೂ ಜೋರಾಗಿ ಕಿರ್ಚ್ಕೋತಾನಂತೆ. ಇನ್ನೂ ಜೋರಾಗಿ ಕಿರ್ಚ್ಕೊಂಡಾಗ ಕೃಷ್ಣ, ಹೇ ಏನಕ್ಕೆ ಇಷ್ಟು ಜೋರಾಗಿ ಕಿರ್ಚ್ಕೋತಿದ್ಯಾ, ನಿನಗೇನು ಬೇಕು ಹೇಳಿ ನಿನಗೆ ಅಂತ ಹೇಳ್ತಾನಂತೆ. ಕೃಷ್ಣ ಇಷ್ಟು ದೃಢವಾಗಿ ಶಾಂತವಾಗಿ ದೃಢವಾಗಿ ಮಾತಾಡ್ತಿರೋ ರಾಕ್ಷಸನ ಹೈಟ್ ಇನ್ನೂ ಕಡಿಮೆ ಆಗ್ಬಿಡ್ತಂತೆ. ಇನ್ನೂ ಕಡಿಮೆ ಆದಮೇಲೆ ರಾಕ್ಷಸ ಇನ್ನೂ ಸಣ್ಣದ ಇಷ್ಟು ಕಡಿಮೆ ಆದಮೇಲೆ ಮೂರನೇ ಸಲ ಕಿರ್ಚ್ಕೊಳಕ್ಕೆ ಹೋದಾಗ ವಾಯ್ಸ್ ಅವನ ರಾಕ್ಷಸನ ವಾಯ್ಸೇ ಬರೋದಿಲ್ಲಂತೆ. ಅವಾಗ ಕೃಷ್ಣ ಅವನ ಪಂಚೆನಲ್ಲಿ ಅವನ ವಸ್ತ್ರದಲ್ಲಿ ಆ ರಾಕ್ಷಸನ ಹಿಡಿದುಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಇನ್ನೇನು ಸೂರ್ಯೋದಯ ಸಮಯ ಆಗುತ್ತೆ. ಅವಾಗ ಮತ್ತೊಂದು ಊರಿಗೆ ಅವರು ಪ್ರಯಾಣ ಬೆಳೆಸೋಣ ಅಂತ ಇಬ್ಬರು ಸಾಕ್ತಾರಂತೆ. ಅವಾಗ ಬಲರಾಮ ಕೇಳ್ತಾನಂತೆ, ಕೃಷ್ಣ ನಿನಗೆ ಗೊತ್ತಾ ನಿನ್ನೆ ಒಂದು ರಾಕ್ಷಸ ಬಂತು ಅಂತ? ಹೌದಪ್ಪ ನಂಗೆ ಗೊತ್ತು ಅಂತಂದ್ಬಿಟ್ಟು ಕೃಷ್ಣ ಅವನ ವಸ್ತ್ರದಲ್ಲಿ ಆ ಸಣ್ಣದಾಗಿರೋ ರಾಕ್ಷಸ ತೋರಿಸಿದಂತೆ. ಬಲರಾಮಂಗೆ ಆಶ್ಚರ್ಯ ಆಯಿತು, ಅಲ್ಲಪ್ಪ ಅವನು ಇಷ್ಟು ದೊಡ್ಡ ಇಷ್ಟು ಉದ್ದವಾದ ರಾಕ್ಷಸ, ಅವನಿಷ್ಟು ನಿನ್ನ ವಸ್ತ್ರದಲ್ಲಿ ಇಷ್ಟು ಸಣ್ಣ ಆಗಿದ್ದಾನೆ, ಏನಿದ್ರ ವಿಶೇಷ ಅಂತ. ಅವಾಗ ಕೃಷ್ಣ ಹೇಳ್ತಾನಂತೆ, ನೋಡು ನಾವು ಜೀವನದಲ್ಲೂ ನಾವು ಇದೇ ಮಾಡೋದು, ಯಾವುದು ಘಟನೆಗಳು, ಯಾವುದು ಪ್ರಾಬ್ಲಮ್ಗಳು, ಯಾವುದು ಭಯಗಳು ನಮಗಿಂತ ಮೇಲಿದೆ ಅಂತ ಅನಿಸುತ್ತೋ ಅದು ನಮಗಿಂತ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ನಾವು ಯಾವುದೇ ಘಟನೆಗಳು, ಯಾವುದೇ ಸಮಸ್ಯೆಗಳು, ಯಾವುದೇ ಭಯನೂ ನಮಗಿಂತ ಕಡಿಮೆ ಇದೆ ಅಂತ ಅಂದ್ಕೋತೀವೋ, ನಾವು ಉದ್ದ ಬೆಳಿತೀವಿ, ನಾವು ದೊಡ್ಡವರಾಗ್ತೀವಿ, ಆ ಭಯ ಪ್ರಾಬ್ಲಮ್ಮು ಸಮಸ್ಯೆಗಳು ಸಣ್ಣದಾಗಿ ಕಾಣುತ್ತೆ ಅಂತ. ಇದು ಭಯ ಹಾಗೂ ಚಿಂತೆಗಳನ್ನ ಹೇಗೆ ಎದುರಿಸಬೇಕು ಅಂತ ಒಂದು ಸೂಚನೆ ಇದೆ. ಈಗ ನೋಡಿ, ಈ ಮುಂದೆ ಆಗುವಂಥ ಭಯ ಇದೊಂದು ಭ್ರಮೆ, ಯಾಕೆಂದರೆ ಇನ್ನೂ ಆಗಿರಲ್ಲ, ಆದರೆ ಮುಂದೆ ಇದು ಆಗ್ಬೋದು ಅನ್ನೋ ಒಂದು ಭಯ ಕ್ರಿಯೇಟ್ ಆಗ್ತಾ ಇರುತ್ತೆ. ಈಗ ನಾವು ಹೇಗೆ ಒಂದು ರಾತ್ರಿ ಹೊತ್ತು ಒಂದು ಬೀದಿ ದೀಪ ಇರುತ್ತೆ, ಬೀದಿ ದೀಪದ ಕಡೆ ತಿಳ್ಕೊಂಡ್ರೆ ಹಿಂದ್ಗಡೆ ನಮ್ಮ ನೆರಳು ಕಾಣೋದೇ ಇಲ್ಲ ನಮಗೆ ಬೀದಿ ದೀಪದ ಕಡೆ ತಿಳ್ಕೊಂಡ್ರೆ. ಆದರೆ ಬೀದಿ ದೀಪದಿಂದ ಆಚೆ ತಿಳ್ಕೊಂಡ್ರೆ ನಮ್ಮ ನೆರಳು ಕಾಣುತ್ತೆ. ಆಮೇಲೆ ಬೀದಿ ದೀಪದಿಂದ ಆಚೆ ಹೋಗ್ತಾ ಇದ್ರೆ ನಾವು ನಮ್ಮ ನೆರಳು ಇನ್ನೂ ದೊಡ್ಡದಾಗ್ತಾ ಇರುತ್ತೆ. ಹೌದು ತಾನೆ? ಹಾಗೆ ನಾವು ಜೀವನದಲ್ಲಿ ಜ್ಞಾನ ವಿದ್ಯೆ ದೀಪದಿಂದ ಆಚೆ ಹೋಗ್ತಿದ್ರೆ ನಮ್ಮ ನೆರಳು ಭಯ ಥರ ಹಾಗೂ ಜಾಸ್ತಿ ಕಾಣುತ್ತೆ. ಈ ಭಯ ಚಿಂತೆ ಯೋಚನೆಗಳು ಇನ್ನೂ ದೊಡ್ಡದಾಗಿ ಕಾಣುತ್ತೆ. ನೋಡಿ, ಎರಡು ವಿಷಯದಲ್ಲಿ ನೆರಳೇ ಕಾಣೋದಿಲ್ಲ. ಮೊದಲನೇದೇನು ಗೊತ್ತಾ, ಈಗ ತುಂಬ ಬೆಳಕಿರುತ್ತೆ, ಹಗಲೊತ್ತು ಬೀದಿ ದೀಪ ಹಾಕಿರಲಿ, ಆದರೆ ಹಗಲೊತ್ತು ನಮ್ಮ ನೆರಳು ಬೀದಿ ದೀಪದಿಂದ ನೆರಳು ಕಾಣೋದಿಲ್ಲ, ಅಥವಾ ಪೂರ್ತಿ ಕತ್ಲೆಯಲ್ಲೂ ನೆರಳು ಕಾಣೋದಿಲ್ಲ. ಹೌದಾ? ಬೀದಿ ದೀಪ ಫುಲ್ ಕತ್ಲಾದ್ರೂ ನೆರಳು ಕಾಣುತ್ತೆ. ಈಗ ಅರ್ಧಂಬರ್ಧ ಜ್ಞಾನ ಇದ್ದರೆ ನಮಗೆ, ಆ ದೀಪ ಅರ್ಧಂಬರ್ಧ ಇದ್ದರೆ ಮಾತ್ರ ತಾನೇ, ಅದಕ್ಕೆ ಜ್ಞಾನ ಯಾವಾಗಲೂ ಭಯ ಯಾವಾಗಲೂ ಅರ್ಧಂಬರ್ಧ ಜ್ಞಾನ ಇದ್ದರೆ ಅಂತ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಒಳ್ಳೆಯ ಪುಸ್ತಕ ಇದೆ, F.E.A.R. ಫಿಯರ್ ಅಂದರೆ ಏನು ಅಂತಂತಂದರೆ,
ಫಾಲ್ಸ್ ಎವಿಡೆನ್ಸ್ ಅಪಿಯರಿಂಗ್ ರಿಯಲ್ ಅಂತ. ಫಾಲ್ಸ್ ಎವಿಡೆನ್ಸ್ ಅಥವಾ ಫಾಲ್ಸ್ ಈವೆಂಟ್, ಯಾಕಂದ್ರೆ ಫಾಲ್ಸ್ ಮುಂದೆ ಆಗಿರೋದಿಲ್ಲ, ಆದರೆ ಅದನ್ನು ಹಿಡ್ಕೊಂಡ್ಬಿಟ್ಟಿರ್ತೀನಿ ನಾವು. ಅದು ಹಿಡ್ಕೊಂಡ್ಬಿಟ್ಟು ಓ ಹಿಂಗೆ ಆಗ್ಬೋದು, ನಂಗೆ ಯೋಚನೆ ಹಿಂಗೆ ಆಗ್ಬೋದು ಅಂತ. ಆಮೇಲೆ ಈ ಮೊನ್ನೆ ಒಂದು ಸತ್ಸಂಗದಲ್ಲಿ ಗುರುಗಳು ಹೇಳ್ತಾರೆ, 85% ನಮ್ಮ ಚಿಂತೆಗಳು ಅದು ಅದು ಮುಂದೆ ಅದು ಕರೆಕ್ಟ್ ಆಗೋದೇ ಇಲ್ಲ. ನಮ್ಮ ಸುಮ್ಮನೆ 85% ಭಯ ಫಿಯರ್ ಯೋಚನೆ ಮಾಡ್ತಾನೆ ಇರ್ತೀವಿ. 85% ಆಫ್ ಅವರ್ ವರೀಸ್ ಆರ್ ಅವರ್ ಫಿಯರ್ ಡೆ ಡೋಂಟ್ ಕಮ್ ಟು, ಅದು ಸತ್ಯ ಆಗೋದೇ ಇಲ್ಲ. ಇನ್ ರಿಮೈನಿಂಗ್ 15%, 90% ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಂತೆ, ನಮಗಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಇನ್ ಮಿಕ್ಕಿದ 2-4% ನಮ್ಮ ಸಾಧನ ಸೇವಾ ಸತ್ಸಂಗ ಧ್ಯಾನದಲ್ಲಿ ಕೂತ್ಕೊಳ್ಳೋದು, ಗುರುಗಳು ಸತ್ಸಂಗಲ್ಲಿ ಕೂತ್ಕೊಳ್ಳೋದು, ಅದರಲ್ಲಿ ಹೊಟ್ಟೋಗುತ್ತಂತೆ. ಸೊ ನಮಗೆ ಮುಂದೆ ಭಯ ಅನ್ನೋದು ಫಾಲ್ಸ್ ಎವಿಡೆನ್ಸ್ ಅಪಿಯರಿಂಗ್ ರಿಯಲ್, ಅದು ಸುಮ್ಮನೆ ನಾವು ಮುಂದೆ ಏನೋ ಆಗ್ಬೋದು ಅಂತ ಯೋಚನೆ ಮಾಡ್ತಿರೋದು ಹೊರತು ಅದಿನ್ನೂ ಆಗಿಲ್ಲ ಅಂತ ಗೊತ್ತಾದರೆ ನಾವು ಆಮೇಲೆ ನಮ್ಮ ನಮ್ಮ ಅರಿವನ್ನು ನಾವು ಜ್ಞಾನದತ್ತ ದೀಪದತ್ರ ಸಾಗಿಸಿದ್ರೆ, ಎರಡನೇದು ನಾವು ಅದು ಭಯಕ್ಕಿಂತ ಪ್ರಾಬ್ಲಮ್ಕಿಂತ ನಾವು ಮೇಲೆ ಕಾಣ್ತೀವಿ. ಯಾವಾಗ ನಮ್ಮ ಘಟನೆಗಳು ಭಯಗಳು ಯೋಚನೆಗಳು ನಮಗಿಂತ ದೊಡ್ಡದು ಅಂತ ಕಾಣುತ್ತೋ, ಅದು ಈ ರಾಕ್ಷಸ ಕಥೆ ಹೇಳೋದು ಬಲ್ಲ ಆ ಥರ ಆಗುತ್ತೆ, ಅದು ನಮಗಿಂತ ದೊಡ್ಡದಾಗಿ ಕಾಣುತ್ತೆ, ನಾವು ಪೊಕ್ಕ ಪೊಕ್ಕ ಹೆದರಿಕೊಂಡು ಭಯವಾಗಿರ್ತೀವಿ. ಇದು ಭಯವನ್ನು ಹೆದರಿಸುವ ದಾರಿ. ಜಯ ಗುರುತೀವಿ.